ವೆರಿಕೋಸ್ ವೈನ್ಸ್, ಇದಕ್ಕೆ ಚಿಕಿತ್ಸಾ ವಿಧಾನ ಏನು? ಸೊ ಚಿಕಿತ್ಸಾ ವಿಧಾನ ಬಂದ ತಕ್ಷಣ ಫಸ್ಟ್ ನಾವು ವೆರಿಕೋಸ್ ವೈನ್ಸ್ ಒಂದು ಸರ್ತಿ ನೋಡಿದ ಮೇಲೆ ಸಿಂಪ್ಟಮ್ಸ್ ಇದೆ ಅಂತ ಒಂದು ಸರ್ತಿ ಪೇಷಂಟ್ ಕನ್ಸಲ್ಟ್ ಮಾಡಿದ ಮೇಲೆ ಒಂದು ಸರ್ತಿ ಫಸ್ಟ್ ಏನಂದರೆ ಸಿಂಪ್ಟಮ್ಸ್ ಮುಂಚೆ ಆದಮೇಲೆ ಒಂದು ಸ್ಕ್ಯಾನಿಂಗ್ ಒಂದು ಸರ್ತಿ ಮಾಡಬೇಕಾಗುತ್ತೆ. ಇದನ್ನು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ. ಎವಿಸ್ ಹಾಸ್ಪಿಟಲ್ ಎಲ್ಲ ಬ್ರ್ಯಾಂಚಸ್ಸಲ್ಲೂ ಒಂದು ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ತೀವಿ. ಯಾಕಂದರೆ ಭಾಳ ಕಡೆ ನಮ್ಮ ಹತ್ರ ಬರೋ ಪೇಷಂಟ್ಸ್ ಎಲ್ಲ ಮಿಡಲ್ ಕ್ಲಾಸ್ ಪೇಷಂಟ್ಸು, ಬೇರೆ ಕಡೆ ಮಾಡಿಸ್ಕೊಂಡಿರ್ತಾರೆ ಸ್ಕ್ಯಾನಿಂಗ್. ಅದು ಒಂದು 3,000-4,000 ರೂಪಾಯಿ ತೊಗೊತಾರೆ ಒಂದೊಂದು ಸ್ಕ್ಯಾನಿಂಗನ್ನು. ಆ ರಿಪೋರ್ಟ್ಸಲ್ಲಿ ಭಾಳ ರಿಪೋರ್ಟ್ಸ್ ನಾವು ನೋಡಿದ್ದು ಏನಂದರೆ ಅವರು ಪೇಷಂಟ್ನ ಮಲಗಿಸ್ಬಿಟ್ ಮಾಡ್ತಾರೆ. ಮಲಗಿಸ್ಬಿಟ್ ಮಾಡಿದರೆ ಸರಿಯಾಗಿ ರಿಪೋರ್ಟ್ಸ್ ಬರೋಲ್ಲ. ರಿಪೋರ್ಟ್ ಸರಿಗೆ ಬಂದ ಇವಾಗ ರಿಪೋರ್ಟ್ ಸರಿಗೆ ಬಂದ ಸರಿಯಾಗಿ ಬಂದಿಲ್ಲ ಅಂದರೆ ಟ್ರೀಟ್ಮೆಂಟು ಪ್ರಾಬ್ಲಮ್ ಆಗುತ್ತೆ. ಸೊ ಕಣ್ಣಿಗೆ ಕಾಣಿಸ್ತಾ ಇರ್ತದೆ ಒಂದು ಸ್ವಲ್ಪ ಜನಕ್ಕೆ, ಬಟ್ ರಿಪೋರ್ಟಲ್ಲಿ ನಾರ್ಮಲ್ ರಿಪೋರ್ಟ್ ಅಂತ ಬರುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಬೇಡ ಅಂತ ಹೇಳ್ಬಿಟ್ಟು ನಾವೇ ಒಂದು ಅಲ್ಟ್ರಾಸೌಂಡ್ ಮಿಷಿನ್ ತೊಗೊಂಡು ನಾವೇ ಒಂದು ಎಲ್ಲರು ಬಂದಿರೋರೆಲ್ಲರಿಗೂ ಸ್ಕ್ಯಾನಿಂಗ್ ಮಿಷಿನ್ ಮಾಡಿ ಆ ರಿಪೋರ್ಟೆಲ್ಲ ಬರೆದು ಅವ್ರಿಗೆ ಫಸ್ಟ್ ಕೊಡ್ತೀವಿ. ಸೊ ಟ್ರೀಟ್ಮೆಂಟ್ ಬಂದ ತಕ್ಷಣ ಫಸ್ಟಲ್ಲಿ ಈ ಎರ್ಲಿ ಸ್ಟೇಜಸ್ಸಲ್ಲಿದ್ದವ್ರಿಗೆ ಸ್ಟೇಜ್ 1 ಅಂತ ಹೇಳ್ತೀವಿ. ಎರ್ಲಿ ಸ್ಟೇಜಸ್ ಹೇಳಿದವ್ರಿಗೆ ಸ್ವಲ್ಪ ಸ್ವಲ್ಪ ನೋವುಗಳಿರ್ತವೆ, ಕಾಲು ಬಾವು ಸ್ವಲ್ಪ ಅಷ್ಟಿರಲ್ಲ, ಬಟ್ ಚರ್ಮದ ಬಣ್ಣ ಕಪ್ಪಗಾಗೋದು ಅಷ್ಟೂ ಇರಲ್ಲ, ಸ್ವಲ್ಪ ನೋವು ಇರ್ತದೆ, ಸೆಳೆತ ಇರ್ತದೆ, ನವೆ ಇರ್ತದೆ. ಅಂಥವ್ರಿಗೆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅಷ್ಟು ಜಾಸ್ತಿನೇ ಇಲ್ಲ ರಕ್ತನಾಳಗಳು ಉಬ್ಬಿದ್ದು ಅಂತ ಅಂದ್ಕೊಂಡಿದ್ದಾಗ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬಂದಾಗ ನಾವು ಸ್ಟಾಕಿಂಗ್ಸ್ ಅಂತ ಕೊಡ್ತೀವಿ, ಮೆಡಿಕಲ್ ಗ್ರೇಡೆಡ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ. ಅದೊಂದು 10-15% ಜನಕ್ಕೆ ಸ್ವಲ್ಪ ಯೂಸ್ಫುಲ್ ಆಗಿ ಆಗತ್ತೆ ಅದು. ಸೊ ಅದಾದಮೇಲೆ ಇನ್ನೂ ಜಾಸ್ತಿ ಇದ್ದು ಇನ್ನೂ ಸಿಂಪ್ಟಮ್ಸು ಜಾಸ್ತಿ ಇದ್ದು ಇನ್ನೂ ಸೈನ್ಸ್ ಜಾಸ್ತಿ ಇದ್ದರೆ ಅವರಿಗೆ ಇನ್ನು ಹೈಯರ್ ಲೆವೆಲ್ ಆಫ್ ಟ್ರೀಟ್ಮೆಂಟು ಕೊಡ್ತೀವಿ, ಲೈಕ್ ಲೇಸರ್ ಟ್ರೀಟ್ಮೆಂಟ್ಸ್ ಅಂತ ಬಂದಿದೆ ಹೊಸದಾಗಿ. ಲೇಸರ್ ಟ್ರೀಟ್ಮೆಂಟ್ ಅಂತ ಬಂದಾಗ ಲೇಸರ್ ಅಬ್ಲೇಷನ್ ಅನ್ನುವಂತಹ ಮಾತನ್ನು ಬಹಳಷ್ಟು ಕಡೆ ಕೇಳಿರ್ತೀವಿ. ಏನಿದು ಲೇಸರ್ ಅಬ್ಲೇಷನ್ ಮತ್ತು ಈ ಒಂದು ಟ್ರೀಟ್ಮೆಂಟ್ನ ಪ್ರಯೋಜನಗಳೇನು? ಸೊ ಲೇಸರ್ ಅಂದ ತಕ್ಷಣ ಮುಂಚೆ ಸರ್ಜರೀಸ್ ಈ ಒಂದು ಸರ್ಜರೀಸ್ ಮಾಡೋ ಈ ಒಂದು ಲೇಸರ್ ಬರೋ ಮುಂಚೆ ಕಟ್ ಮಾಡಿ ಹೊಲಿಗೆಯಾಗಿ ಬೆನ್ನೆಲ್ಲಿ ಅನಸ್ತೀಷಿಯಾ ಕೊಡೋ ಆಪರೇಷನ್ ಮಾಡ್ತಿದ್ರು, ಅಂದರೆ ಓಪನ್ ಸರ್ಜರೀಸ್ ಮಾಡ್ತಿದ್ರು. ಸೊ ಭಾಳ ಜನಕ್ಕೆ ಮಾಹಿತಿ ಏನಂದರೆ ಓಕೆ ಲೇಸರ್ ಸರ್ಜರಿ ಐ ಮೀನ್ ವೆರಿಕೋಸ್ ವೈನ್ ಸರ್ಜರೀಸ್ ಅಂದ ತಕ್ಷಣ ಓಕೆ ಇವರೆಲ್ಲ ಕಟ್ ಮಾಡ್ತಾರೆ ಮತ್ತೆ ಬಂದುಬಿಡ್ತದೆ 50-60% ಜನಕ್ಕೆ ಮತ್ತೆ ವಾಪಸ್ ಬಂದುಬಿಡ್ತಿದೆ ಅಂತ ಅನ್ಕೊತಾರೆ. ಸೊ ಆ ಆಪರೇಷನ್ಸಲ್ಲಿ ಎಸ್ ಆ ಆಪರೇಷನ್ ಈ ಒಂದು ಓಪನ್ ಸರ್ಜರೀಸ್ ಕಟ್ ಮಾಡಿ ಆ ಥರ ಆಪರೇಷನ್ ಮಾಡೋ ಪ್ರೊಸೀಜರ್ಸ್ ಅಂದರೆ ಸರ್ಜಿಕಲ್ ಪ್ರೊಸೀಜರ್ಸ್ ಅಂದರೆ ವೀನಸ್ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ, ಸರ್ಜಿಕಲ್ ಲೈಗೇಷನ್ ವೀನಸ್ ಸ್ಟ್ರಿಪ್ಪಿಂಗ್ ಅಂತ. ಅಂಥ ಪ್ರೊಸೀಜರ್ಸಲ್ಲಿ ಈ 50-60% ಎಷ್ಟೇ ದೊಡ್ಡ ಡಾಕ್ಟರ್ ಆದ್ರೂ ಮತ್ತೆ ವಾಪಸ್ ರಿಕರೆನ್ಸ್ ರೇಟ್ ಜಾಸ್ತಿ ಇರ್ತಾಯಿತ್ತು. ಸೊ ಅದರಿಂದ ಮಾಹಿತಿ ಭಾಳ ಜನಕ್ಕೆ ಏನಂದರೆ ಒಂದು ಸರ್ತಿ ಆಪರೇಷನ್ ಮಾಡಿದರೆ ಮತ್ತೆ ಬರ್ತದೆ ಅಂತ ಅನ್ಕೊತಾ ಇರ್ತಾರೆ. ಸೊ ಈ ಲೇಸರ್ ಸರ್ಜರೀಸ್ ಬಂದಾಗ ಈ ಹೊಸದಾಗೆಲ್ಲ ನಾವು ಮಾಡ್ತಿರೋದು ನಾವು ಎ ಬಿ ಸಿ ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಮಾಡ್ತಿರೋದು ಲೇಸರ್ ಸರ್ಜರೀಸ್. ಈ ಲೇಸರ್ ಸರ್ಜರೀಸ್ ಬಂದಾಗ 98% ಜನಕ್ಕೆ ಮತ್ತೆ ವಾಪಸ್ ಬರೋದಿರಲ್ಲ, ಅಂದರೆ ಸಕ್ಸಸ್ ರೇಟ್ ಇಸ್ 98%, ಇಟ್ಸ್ ವೆರಿ ಹೈ. ಹೌದು. ಸೊ ಈ ಲೇಸರ್ ಸರ್ಜರಿ ಅನ್ನೋದು ಇಸ್ ಎ ಡೇ ಕೇರ್ ಪ್ರೊಸೀಜರ್. ಸೊ ಬೆಳಗ್ಗೆ ಬಂದರೆ ಸಾಯಂಕಾಲಕ್ಕೆ ಮನೆಗೆ ಹೋಗ್ಬೋದು, ಇಟ್ಸ್ ಎ 25 ಮಿನಿಟ್ಸ್ ಪ್ರೊಸೀಜರ್ ಅದು. ಇದರಲ್ಲಿ ಕಟ್ ಮಾಡೋದು ಹೊಲಿಗೆ ಹಾಕೋದು ಬೆನ್ನೆಲ್ಲಿ ಅನಸ್ತೀಷಿಯಾ ಕೊಡೋದಿರಲ್ಲ, ಒಂದು 4-5 ಕಡೆ ಲೋಕಲ್ ಅನಸ್ತೀಷಿಯಾ ಕೊಟ್ಬಿಟ್ಟು ಮಾಡಿಬಿಡ್ತೀವಿ. ಸೊ ಭಾಳ ಜನ ಏನನ್ಕೊತಾರೆ ಅಂದರೆ ಈ ಒಂದು ಲಾಸ್ಟ್ ಸ್ಟೇಜಸ್ಸಲ್ಲಿ ಬಂದ್ರೂ ಇವಾಗ ಮಾಡಿದ ತಕ್ಷಣ ನೆಕ್ಸ್ಟ್ ಡೇಗೆ ನಮಗೆ ಹೊಸ ಕಾಲ ಬಂದುಬಿಡ್ತಿದೆ ಅಂತ ಅನ್ಕೊತಾರೆ. ಆ ಥರ ಇರಲ್ಲ, ಯಾವ ಸ್ಟೇಜಲ್ಲಿ ಬರ್ತಾರೋ ಒಂದು ಇಂಪಾರ್ಟೆಂಟು. ಎರ್ಲಿ ಸ್ಟೇಜಸ್ ನನ್ನ ಪ್ರಾಕ್ಟೀಸಲ್ಲಿ ಬಂದಿರೋದು ಎಲ್ಲರೂ ಲಾಸ್ಟ್ ಸ್ಟೇಜಸ್ಸಲ್ಲಿ 70-80% ಪೇಷಂಟ್ಸು ಲಾಸ್ಟ್ ಸ್ಟೇಜಸ್, 3rd stage, 4th stage, ಕಾಲೆಲ್ಲ ತುಂಬಾ ಚರ್ಮದ ಬಣ್ಣ ಕಪ್ಪಗಾಗ್ಬಿಟ್ಟು ಇನ್ಫೆಕ್ಷನ್ಸ್ ಆಗಿ ಹುಣ್ಣಾಗಿ ಅಂಥವ್ರು ಬರ್ತಾರೆ. ಸೊ ಎಲ್ಲರಿಗೂ ಏನು ಹೇಳ್ತಿದ್ದೇನೆ ಅಂದರೆ ಈ ಒಂದು ಮಾಹಿತಿಯಿಂದ ಇದೊಂದು ಪ್ರೋಗ್ರೆಸಿವ್ ಡಿಸೀಸ್. ವೆರಿಕೋಸ್ ಮೀನ್ ಒಂದು ಸರ್ತಿ ಬಂದಾಗ ಮತ್ತೆ ವಾಪಸ್ ಹೋಗೋದಿರಲ್ಲ, ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ಹೋಗ್ತಾ ಇರ್ತದೆ. ಇನ್ಫೆಕ್ಷನ್ಸ್ ಬರೋದು ಕಾಮನ್ನು, ಎಸ್ಪೆಷಲಿ ಡಯಾಬಿಟೀಸ್ ಅಂತ ಪೇಷಂಟ್ಸ್ ಇರೋರು ಇನ್ಫೆಕ್ಷನ್ಸೇ ಜಾಸ್ತಿ ಇನ್ಫೆಕ್ಷನ್ಸ್ ಬರ್ತಾ ಅವ್ರಿಗೆ ಬಂದರೆ ಮತ್ತೆ ಅವರು ಹೀಲ್ ಆಗೋದು ಜಾಸ್ತಿ ಲೇಟ್ ಆಗುತ್ತೆ. ಸೊ ಈ ಒಂದು ಡೇ ಕೇರ್ ಪ್ರೊಸೀಜರ್ಸ್ ಬಂದಾಗಿಂದ ಸ್ವಲ್ಪ ಸುಲಭವಾಗಿ ಪೇಷಂಟ್ಸ್ಗೆ ತುಂಬಾ ಅನುಕೂಲ. ನೆಕ್ಸ್ಟ್ ಡೇದಿಂದ ಅವ್ರ ಕೆಲಸ ಅವ್ರು ಮಾಡ್ಕೋಬೋದು. ಹುಣ್ಣಾಗಿ ಬಂದಿರೋರು ಅಂದರೆ ಲಾಸ್ಟ್ ಸ್ಟೇಜಸ್ಸಲ್ಲಿ ಬಂದಿರೋರಿಗೆ ಹಲ್ಸರ್ಸ್ ಆಗಿ ಬಂದಿರೋರು ಅವ್ರಿಗೊಂದು 4-layer ಬ್ಯಾಂಡೇಜಸ್ ಹಾಕಿ ಆ ಹುಣ್ಣು ಹೀಲ್ ಆಗೋ ತನಕ ನಮ್ಮ ಕಡೆ ಒಂದು ಸಪ್ರೇಟ್ ವೂಂಡ್ ಕೇರ್ ಮ್ಯಾನೇಜ್ಮೆಂಟ್ ಅಂತ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಅದರಲ್ಲಿ ವೂಂಡ್ ಕೇರ್ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿ ಒಂದು 2-3 ವಾರದಲ್ಲಿ ಅದನ್ನು ಹೀಲ್ ಮಾಡಿಸ್ಬಿಟ್ಟು ಕಳಿಸ್ತೀವಿ. ಅಂದರೆ ವೀನಸ್ ಅಲ್ಸರ್ಸ್ ಅಂದರೆ ಹುಣ್ಣಾಗುವಂಥದ್ದು, ಕಾಯಿಲೆಗೆ ಸರಿಯಾದಂತಹ ಚಿಕಿತ್ಸೆ ಪಡ್ಕೊಳ್ಳದೆ ಹೋದಾಗ ವೀನಸ್ ಅಲ್ಸರ್ಸ್ ಆಗುತ್ತೆ ಅಂತ ಹೇಳ್ತಿದ್ದೀರಿ ಅಲ್ವಾ? ಹೌದು, ಕರೆಕ್ಟ್.
ವೀನಸ್ ಅಲ್ಸರ್ ಅಂದರೆ ನಾನ್ ಹೀಲಿಂಗ್ ವೀನಸ್ ಅಲ್ಸರ್ಸ್, ಎಸ್ಪೆಷಲಿ ಅಲ್ಸರ್ಸ್ ಅನ್ನೋದು ಸ್ವಲ್ಪ ಜನಕ್ಕೆ ಹೆಂಗಿರ್ತದಂದರೆ ಇನ್ಫೆಕ್ಷನ್ಸ್ ಆಗುತ್ತೆ ಮತ್ತು ಹೀಲ್ ಆಗುತ್ತೆ ಮತ್ತು ತಿರ್ಗಾ ಒಂದು ಆರು ತಿಂಗಳ ಆಮೇಲೆ ಬರ್ತದೆ. ಸೊ ಈ ಥರ ರಿಪೀಟೆಡ್ ಆಗಿ ಆನ್ ಆ್ಯಂಡ್ ಆಫ್ ಇನ್ಫೆಕ್ಷನ್ಸ್ ಆಗೋದು ಈಸ್ ಎ ಕ್ಲಾಸಿಕಲ್ ಫೀಚರ್ ಆಫ್ ಎ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್. ಸೊ ಚರ್ಮದ ಬಣ್ಣ ಕಪ್ಪಗಾಗಿದೆ. ಸೊ ನಮ್ಮ ಮೊಲ್ಕಾಲು ಕೆಳಗಡೆ ಅಂದರೆ ಇಮ್ಮಿಡಿ ಮೇಲ್ಗಡೆ ಚರ್ಮದ ಬಣ್ಣ ಕಪ್ಪಗಾಗಿದೆ ಅಂದರೆ ಇದು 100% ಒಂದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಅಂತ ನಾವು ಡಯಾಗ್ನೈಸ್ ಮಾಡ್ಕೋಬೇಕು. ವೆರಿಕೋಸ್ ವೈನ್ಸ್ ಇರುವಂತಹ ಎಲ್ಲರಿಗೂ ಕೂಡ ಶಸ್ತ್ರಚಿಕಿತ್ಸೆ ಅಗತ್ಯ ಇರುತ್ತಾ? ಸೊ ಒಂದ್ಸರ್ತಿ ವೆರಿಕೋಸ್ ವೈನ್ಸ್ ಎಲ್ಲರಿಗೂ ಇದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸ್ಪೈಡರ್ ವೈನ್ಸು ಅಂತ ಹೇಳ್ತಾರೆ. ಅದಕ್ಕೆ ನಾವು ಅದು ಒಂದ್ಸರ್ತಿ ಫಸ್ಟ್ ಒಂದು ಸಸ್ಪಿಷನ್ ಇದ್ದಾಗ ಯಾರಿಗಾನ ಪೇಷಂಟ್ಸ್ಗೆ ಒಂದು ಸಸ್ಪಿಷನ್ ಇದ್ದಾಗ ಫಸ್ಟ್ ಒಂದು ಒಳ್ಳೆ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಒಂದ್ಸರ್ತಿ ತೋರಿಸ್ಬಿಟ್ಟು ತೋರಿಸ್ಬಿಟ್ಟಿದ ಮೇಲೆ ಅವರು ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ. ಆ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಯಾವ ಸ್ಟೇಜಲ್ಲಿದೆ, ಏನಿದೆ, ಎಷ್ಟು ಸೈಜ್ ಇದೆ ವೆರಿಕೋಸ್ ವೈನ್ಸ್ ಅಂತ ಸ್ಟ್ಯಾಂಡಿಂಗಲ್ಲಿ ಮಾಡಿದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಒಂದು ಎನಾಟಮಿ ಎಲ್ಲ ಗೊತ್ತಾಗುತ್ತೆ. ಆ ಎನಾಟಮಿ ಗೊತ್ತಾದಮೇಲೆ ಆಮೇಲೆ ಅದು ಇವ್ರಿಗೆ ಏನು ಮಾಡಬೇಕು ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇದ್ದವ್ರಿಗೆ ಎಲ್ಲರದಕ್ಕೂ ಲೇಸರ್ ಮಾಡೋದು ಏನು ಬೇಕಾಗಿಲ್ಲ. ಒಂದು ಸರ್ತಿ ವೀನಸ್ ಡಾಪ್ಲರ್ ಮಾಡಿದ್ಮೇಲೆ ಸೈಜಸ್ ಪ್ರಕಾರವೂ ಒಂದು ನೋಡ್ಕೋಬೇಕು. ಒಂದು 5 mm to 5.5 mm ಮೇಲಿದ್ದರೇ ಒಂದು ವೆರಿಕೋಸ್ ವೈನ್ಸ್ ಲೇಸರ್ ಸರ್ಜರಿ ಮಾಡಿದರೆ ತುಂಬಾ ಬೆನಿಫಿಟ್ ಯೂಸ್ಫುಲ್ ಆಗಿ ಆಗುತ್ತೆ. ಬಟ್ ಸ್ವಲ್ಪ ಜಾಸ್ತಿ ಇರೋರಿಲ್ಲ, ಸ್ವಲ್ಪ ಕಡಿಮೆ ಇದ್ದರೆ ಒಂದು 4 mm, ಲೆಸ್ ದ್ಯಾನ್ 4 mm ಸೈಜಸ್ ಆಫ್ ದ ವೀನಸ್ ಡಯಾಮೀಟರ್ಸ್ ಇದ್ದರೆ ಒಂದು ಸಾಕ್ಸ್ ಹಾಕೋಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಎಕ್ಸಸೈಸಸ್ ಎಲ್ಲ ಮಾಡಿ ತೂಕ ಜಾಸ್ತಿ ಇದ್ದರೆ ತೂಕನೂ ಕಡಿಮೆ ಮಾಡ್ಕೋಬೇಕು. ಸೊ ಮೋರ್ ದೆನ್ 100 kgs 110 kgs ಅಂಥವ್ರಿಗೆ ಡೆಫಿನೆಟ್ಟಾಗಿ ಅವರು ತುಂಬಾ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಯಾಕಂದರೆ ಮೋರ್ ದೆನ್ 100 kgs ಜಾಸ್ತಿ ಇದ್ದರೆ ಅಂಥ ಪೇಷಂಟ್ಸ್ಗೆ ಡೆಫಿನೆಟ್ಟಾಗಿ ಈ ಒಂದು ಹೊಟ್ಟೆ ಮೇಲೆ ಇರೋ ತೂಕ ಎಲ್ಲ ವೈನ್ಸ್ ಮೇಲೆ ಬಿದ್ದು ಅದನ್ನು ಇನ್ನೂ ಜಾಸ್ತಿ ಪ್ರೆಷರ್ ಜಾಸ್ತಿ ಮಾಡೋಕ್ಕೆ ಆಗುತ್ತೆ. ಸೊ ಅದರಿಂದ ವೆರಿಕೋಸ್ ವೈನ್ಸು ಇಲ್ಲಾಂದರೆ ಡೀಪ್ ವೀನ್ ಥ್ರೋಮೋಸಿಸ್ಸು, ಸೂಪರ್ಫಿಷಿಯಲ್ ವೀನಸ್ ಥ್ರೋಮೋಸಿಸ್ಸು ಎಲ್ಲ ಆಗಲಿಕ್ಕೆ ಚಾನ್ಸಸ್ ಇದೆ. ಈ ವೆರಿಕೋಸ್ ವೈನ್ಸ್ ಬರದೇ ಇರೋ ತರಹ ಏನಾದರೂ ತಡೆಗಟ್ಟೋದಕ್ಕೆ ಸಾಧ್ಯತೆ ಇದೆಯಾ? ಯಾವ ಕ್ರಮ ಅನುಸರಿಸಬೇಕು? ಒಂದ್ಸರ್ತಿ ಯಾರಿಗಾದರೂ ವೆರಿಕೋಸ್ ವೈನ್ಸು ಅವ್ರ ಮನೆಯಲ್ಲಿದ್ದರೆ ಇವಾಗ ಜೆನೆಟಿಕಲಿ ಅವ್ರಿಗೆ ಬರಬೇಕು ಬರ್ಬೋದೇನೋ ಅಂತ ಅನ್ಕೊತಾ ಇದ್ದರೆ ಡೆಫಿನೆಟ್ಲಿ ಅವ್ರು ಏನು ಮಾಡ್ಕೋಬೇಕು ಅಂದರೆ ಬಂದಿರೋದು ಹೆಂಗಾದರೂ ಬರೋದು ಬರ್ತದೆ ಯಾಕಂದ್ರೆ ಒಂದ್ಸರಿ ಜೆನೆಟಿಕಲ್ಸ್ ಇದ್ದಾಗ. ಬಟ್ ನಾವು ಎಷ್ಟು ತನಕ ನಾವು ಡಿಲೇ ಮಾಡ್ಬೋದು ಆ ಒಂದು ಬರೋದನ್ನು ಅಂತ ನೋಡಿಕೊಂಡ್ರೆ ಗುಡ್ ಲೈಫ್ ಸ್ಟೈಲ್ ಆ್ಯಕ್ಟಿವಿಟೀಸ್ ಲೈಕ್ ಎಕ್ಸಸೈಸಸ್, ಕಾಫ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂದರೆ ಮೀನು ಕಂಡಕ್ಕೆ ಬಲ ಜಾಸ್ತಿ ಮಾಡ್ಕೊಳ್ಳೋ ಅಂಥ ಎಕ್ಸಸೈಸ್ ಲೈಕ್ ಸೈಕ್ಲಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್ ಈ ಥರ ಮಾಡಿಕೊಂಡು ಇದ್ದರೆ ಮೀನು ಕಂಡಕ್ಕೆ ಬಲ ಜಾಸ್ತಿ ಮಾಡಿಕೊಂಡ್ರೆ ನಮ್ಮ ಮೀನು ಕಂಡನೇ ಇದೆ ಸೆಕೆಂಡ್ ಹಾರ್ಟ್ ಥರ ನೋಡ್ತೀವಿ ನಾವು. ಯಾಕಂದರೆ ಒಂದು ಫಸ್ಟ್ ಹಾರ್ಟ್ ಪಂಪ್ ಮಾಡಿಬಿಡ್ತದೆ, ಹಾರ್ಟ್ ಬಂದ್ ಮಾಡಿದ ಕೆಳಗಡೆಯಿಂದ ರಕ್ತ ಮೇಲುಗಡೆ ಹೋಗಿ ಎಗೇನೆಸ್ಟ್ ದ ಗ್ರಾವಿಟಿ, ನಾವು ನಿಂತ್ಕೊಂಡಿದಾಗ ಎಗೇನೆಸ್ಟ್ ದ ಗ್ರಾವಿಟಿ ಹೋಗಬೇಕಂದ್ರೆ ನಾವು ವಾಕಿಂಗ್ ಮಾಡ್ತಾ ಇದ್ದರೆ ಸ್ವಲ್ಪ ಮಾತ್ರ ಮೂಮೆಂಟ್ ಆಫ್ ದ ಲೆಗ್ಸ್ ಇಂದ ಕಾಫ್ ಮಸಲ್ಸ್ ಇಂದನೇ ದಿ ಕಂಪ್ರೆಷನ್ಸ್ ಆ್ಯಂಡ್ ದ ರಿಲ್ಯಾಕ್ಸೇಷನ್ ಆಫ್ ದ ಮಸಲ್ಸ್ ಇಂದನೇ ಕೆಳಗಡೆಯಿಂದ ರಕ್ತ ಮೇಲುಗಡೆ ಹೋಗ್ತಾ ಇರ್ತದೆ. ಆ ಒಂದು ಮೆಕ್ಯಾನಿಸಮ್ ಫೇಲ್ ಆದರೆ ತುಂಬಾ ಪ್ರಾಬ್ಲಮ್ಸ್ ಬರ್ತವೆ. ಸೊ ನಾವೆಲ್ಲ ಹೇಳ್ತಿರೋದು ಏನಂದ್ರೆ ಎಲ್ಲರಿಗೂ ಗುಡ್ ಲೈಫ್ ಸ್ಟೈಲ್ ಆಕ್ಟಿವಿಟೀಸು, ತೂಕ ಜಾಸ್ತಿ ಇದ್ರೆ ತೂಕ ಡೆಫಿನೆಟ್ಲಿ ಕಡಿಮೆ ಮಾಡ್ಕೋಬೇಕು, ಈ ತರ ಎಕ್ಸಸೈಸ್ ಮಾಡ್ಕೊಂಡ್ರೆ ಇದ್ರೆ ಬರೋದು ಚಾನ್ಸಸ್ ಕಡಿಮೆನೇ ಇರ್ತದೆ. ಅವೀಸ್ ಹಾಸ್ಪಿಟಲ್ ನೇ ಏನಕ್ಕೆ ಆಯ್ಕೆ ಮಾಡ್ಕೊಳ್ಬೇಕು ಜನರು ವೆರಿಕೋಸ್ ವೈನ್ಸ್ ಟ್ರೀಟ್ಮೆಂಟ್ಗೆ ಅಂತ ಹೇಳ್ತೀರಿ ನೀವು? ಸೊ ಅವೀಸ್ ಆಸ್ಪತ್ರೆಯಲ್ಲಿ ನಾವು ಫಾಲೋ ಮಾಡೋದು ಪ್ರೋಟೋಕಾಲ್ಸು ಆಲ್ ಅಮೆರಿಕನ್ FDA ಅಪ್ರೂವ್ಡ್ ಪ್ರೋಟೋಕಾಲ್ಸ್ ಎಲ್ಲ. ಸೊ ಆಲ್ ದ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಮ್ಮ ಹತ್ರ ಇರೋ ಡಾಕ್ಟರ್ಸ್ ಎಲ್ಲರೂ ವೆರಿ ವೆಲ್ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ಸು, ಸಾಕಷ್ಟು ಆಪರೇಷನ್ಸ್ ಮಾಡಿ ಸಾಕಷ್ಟು ಸಕ್ಸಸ್ ರೇಟ್ ಜಾಸ್ತಿನೇ ಇದೆ ನಮ್ಮ ಆಸ್ಪತ್ರೆಗಳಲ್ಲಿ. ಸೊ ನಾವೊಂದು ಕಾಂಪ್ರಹೆನ್ಸಿವ್ ವ್ಯಾಸ್ಕ್ಯುಲರ್ ಆಸ್ಪತ್ರೆ, ವೀನ್ ಮ್ಯಾನೇಜ್ಮೆಂಟ್ಸು, ಆರ್ಟಿರಿಯಲ್ ಮ್ಯಾನೇಜ್ಮೆಂಟ್ಸು, ಇಲ್ಲಾಂದರೆ ವೂಂಡ್ ಕೇರ್ ಮ್ಯಾನೇಜ್ಮೆಂಟು, ಲಿಂಫೆಡಿಮಾ ಟ್ರೀಟ್ಮೆಂಟ್ಸು ಎಲ್ಲದಕ್ಕೂ ನಮಗೊಂದು ಕಾಂಪ್ರಹೆನ್ಸಿವ್ ಹೆಲ್ತ್ ಕೇರ್ ಇರೋ ಆಸ್ಪತ್ರೆ ಇದು. ವೆರಿ ವೆಲ್ ಟ್ರೈನ್ಡ್ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ನಮ್ಮ ಎವಿಸ್ ಆಸ್ಪತ್ರೆಯಲ್ಲಿ ಇದ್ದಾರೆ. ಸೊ ನಮ್ಮ ಆಸ್ಪತ್ರೆಗಳಲ್ಲಿ ಇಲ್ಲಿ ತನಕ ಒಂದು 15,000 ಮೇಲೆ ಈ ಥರ ವೆರಿಕೋಸ್ ವೈನ್ ಸರ್ಜರೀಸ್ ಮಾಡಿದ್ದೀವಿ. ಸೊ ಈ ಒಂದು ಸಕ್ಸಸ್ ರೇಟು ನಮ್ಮ ಆಸ್ಪತ್ರೆಯಲ್ಲಿ ತುಂಬಾ ವೆರಿ ಗುಡ್ ಸಕ್ಸಸ್ ರೇಟ್ ಇದೆ. ಸೊ ಐ ಕ್ಯಾನ್ ಸೇ 98%ಕ್ಕಿಂತ ಮೇಲೆ ಸಕ್ಸಸ್ ರೇಟ್ ಇದೆ. ಆಲ್ ಓವರ್ ದ ಬುಕ್ಸಲ್ಲಿ 97-98% ಇದೆ ಅಂತ ಹೇಳಿದ್ರು ನಮ್ಮ ಆಸ್ಪತ್ರೆ ಇನ್ನೂ ಜಾಸ್ತಿನೇ ಇದೆ ಅಂತ ನಾವು ಹೇಳ್ಕೊತಾ ಇರ್ತೀವಿ.
ಆ ಕಾರಣಕ್ಕೆ ಅವಿಸ್ ಹಾಸ್ಪಿಟಲ್ಗೆ ಬರಬೇಕು ಅಂತ ಹೇಳ್ತೀರಿ. ಮತ್ತೆ ಇಲ್ಲಿ ಡಯಾಗ್ನೋಸಿಸ್ ಕೂಡ ಉಚಿತವಾಗಿ ಮಾಡ್ತಿದ್ದೀರಿ, ಅಂದರೆ ಕಲರ್ ಡಾಪ್ಲರ್ ಟೆಸ್ಟ್ ಏನಿದೆ ಅದು ಅವಿಸ್ ಹಾಸ್ಪಿಟಲ್ನಲ್ಲಿ ಸಂಪೂರ್ಣವಾಗಿ ಉಚಿತ ಇರೋದ್ರಿಂದ ಕೂಡ ಜನರು ಬರಬಹುದು. ಯಾರು ಡಯಾಗ್ನೋಸಿಸ್ಗೆ ಅಷ್ಟೊಂದು ಖರ್ಚು ಮಾಡೋದು ಅಂತ ಯೋಚನೆ ಮಾಡೋರು, ಯಾಕೆಂದರೆ ಆಚೆ ಕಡೆ ಹೋದರೆ 3,000 ರಿಂದ 5,000 ತನಕ ಖರ್ಚಾಗತ್ತೆ ಅಂತ ಹೇಳಿದ್ರಿ, ಅಷ್ಟೊಂದು ಖರ್ಚು ಮಾಡೋದಕ್ಕೆ ಕಷ್ಟ ಅಂತ ಯೋಚನೆ ಮಾಡೋರು ಅವಿಸ್ ಹಾಸ್ಪಿಟಲ್ಗೆ ಬರಬಹುದಲ್ವಾ? ನನ್ನ ಹೆಸರು ಗುರುರಾಜ್ ಅಂತ, ನಾನು ಪಾವಗಡದಿಂದ ಬಂದಿದ್ದೀನಿ. ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿದ್ರೆ ಈ ಪ್ರಾಬ್ಲಮ್ ವೆರಿಕೋಸ್ ವೆಯ್ನ್ಸ್ಗೆ ಇಲ್ಲಿ ಅಪೋಲೋ ಸ್ಪೆಕ್ಟರಲ್ಲಿ ವಿನಯ್ ಸರ್ದು ಎಲ್ಲ ಡೀಟೇಲ್ ಸಿಕ್ತು. ಅದಕ್ಕೆ ನಾನು ಲೇಸರ್ ಟ್ರೀಟ್ಮೆಂಟ್ಗೆ ಅಂತ ಬಂದೆ. ಬಂದಮೇಲೆ ಇಲ್ಲಿ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಸ್ಕೊಂಡ್ಮೇಲೆ ಪೇಯ್ನ್ ಇಲ್ಲ ಏನಿಲ್ಲ, ಒಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ನಮ್ಮ ಕೆಲಸ ನಾವು ಮಾಡ್ಕೋಬೋದು. ನಾನು ಆಸ್ಪತ್ರೆಗೆ ಬಂದಮೇಲೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ಮೇಲೆ ಅವರೆಲ್ಲ ಕೂರಿಸ್ಕೊಂಡು ಎಲ್ಲ ಹೇಳಿದರು. ಆಮೇಲೆ ಸರ್ಜರಿ ಆದಮೇಲೂ ಅಷ್ಟೇ, ಅವ್ರು ಬಂದು ಮತ್ತೆ ಮಾತಾಡಿ ನಮ್ಮ ಹತ್ರ ನೀಟಾಗಿ ಕ್ಲೋಸಾಗಿ ಏನು ಪ್ರಾಬ್ಲಮ್ ಇಲ್ಲ ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ಅಮೌಂಟ್ ಕೂಡ ಜಾಸ್ತಿ ಏನಾಗೋದಿಲ್ಲ, ಬಂದು ರೀಸನಬಲ್ ಆಗಿದೆ, ಬಂದು ಮಾಡಿಸ್ಕೊಳ್ಳಿ ಎಲ್ಲರೂ.